श्री गुरुभ्यो नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। भारतं सर्वशास्त्रेषु भारते गीतिकावरा वैदिक वाङ्मय कल्पवृक्षद ಪಾರಿಜಾತದ ಹೂವು ಮಹಾಭಾರತ. ಮಹಾಭಾರತ ಪಾರಿಜಾತ ಮಧುಭೂತವಾದುದು ಭಗವದ್ಗೀತೆ. ಭಾರತವು ಗಾತ್ರದಲ್ಲಿ ದೊಡ್ಡದು, ಮತ್ತೆ ಅರ್ಥದಿಂದಲೂ ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಂ, ಅದಕ್ಕೆಂದೇ ಅದು ಮಹಾಭಾರತ. ಮಹಾಭಾರತವು ಇತಿಹಾಸವೆಂದು ಪ್ರಸಿದ್ಧ. ಮೇಲ್ನೋಟಕ್ಕೆ ಅದು ಪಾಂಡವರ ಇತಿಹಾಸ, ಒಳನೋಟಕ್ಕೆ ಮನುಕುಲದ ಮನೋರಂಗದ ಇತಿಹಾಸ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಅದು ಭಗವಂತನ ಗುಣಗಾಥೆಯ ಇತಿಹಾಸ. ಮನಃಶಾಸ್ತ್ರೀಯವಾಗಿ ಮತ್ತು ತತ್ವಶಾಸ್ತ್ರೀಯವಾಗಿ ಇಡೀ ಭಾರತದ ಸಾರವನ್ನು ಸೆರೆಹಿಡಿದ ಗ್ರಂಥ ಭಗವದ್ಗೀತೆ. ಇತಿಹಾಸದಲ್ಲಡಗಿರುವ ಅಧ್ಯಾತ್ಮದ ಜೀವನ ಮೌಲ್ಯಗಳ ಸಂದೇಶ ನೀಡಿಕೆಗೆಂದೇ ಭಗವದ್ಗೀತೆ ಇದೆ. ಮಹಾಭಾರತಕ್ಕೆ 18 ನಂಟು, ಭಾರತದಲ್ಲಿ 18 ಪರ್ವಗಳು, ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ, 18 ದಿನಗಳ ಯುದ್ಧ. 18 ಇದು ಅಧ್ಯಾತ್ಮ ಸಂಖ್ಯೆ, 18ನೆಯದೇ ಭಗವತ್ತತ್ವ. ನಿತ್ಯವೂ ವಿಷ್ಣು ಸಹಸ್ರನಾಮದ ಪಠಣ, ಭಗವದ್ಗೀತೆಯ ಅನುಸಂಧಾನ ಪರಮಶ್ರೇಯಸ್ಕರವಾದ. ಹರಿ ಓಂ.